ತಮ್ಮೆಲ್ಲರಿಗೂ ಕೂಡ ರಸಪ್ರಶ್ನೆ ಸಂಚಿಕೆ 91ಕ್ಕೆ ಸುಸ್ವಾಗತ. ಇವತ್ತಿನ ದಿವಸ ನಾವು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳ ಬಗ್ಗೆ ಪ್ರಶ್ನೆಗಳನ್ನು ನೋಡೋಣ. ಹಾಗಾದ್ರೆ ಬನ್ನಿ. ಮೊದಲೇ ಪ್ರಶ್ನೆ, ಸಮಾಜ ಸುಧಾರಣಾ ಚಳುವಳಿಯ ಕಾಲದಲ್ಲಿ ಕೆಳಗಿನ ಸಂಸ್ಥೆಗಳು ಭಾರತದಲ್ಲಿ ಸ್ಥಾಪನೆಯಾದವು, ಹೌದಾ? ಸೊ ಅವುಗಳನ್ನು ನೀವು ಕಾಲಾನುಕ್ರಮಣಕ್ಕೆ ಹೊಂದಿಸಿ ಬರೀಬೇಕು. ಇಲ್ಲಿ ಮೊದಲನೇದಾಗಿ ರಾಮಕೃಷ್ಣ ಮಿಷನ್, ಆತ್ಮೀಯ ಸಭಾ, ಪ್ರಾರ್ಥನಾ ಸಮಾಜ ಮತ್ತು ಬ್ರಹ್ಮ ಸಮಾಜ ಇದ್ದಾವೆ. ಹಾಗಾದರೆ ಇವುಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಹೊಂದಿಸಿ ಬರೀರಿ. ಸೊ ಇದರಲ್ಲಿ ಸರಿಯಾದ ಆಯ್ಕೆಗಳು ಯಾವುದು ಅನ್ನೋದನ್ನು ಕಂಡುಹಿಡಿಯಬೇಕು ಗೆಳೆಯರೆ. ಇಲ್ಲಿ ಸರಿಯಾದ ಆಯ್ಕೆ ಬಂದುಬಿಟ್ಟು ಆಪ್ಷನ್ ಎ ಆಗಿರ್ತದೆ. ಆಪ್ಷನ್ ಎ 2, 4, 3, 1 ಅನ್ನೋದದು. ಅಂದರೆ ಮೊದಲನೇದಾಗಿ ಆತ್ಮೀಯ ಸಭಾ ಅಂತಕ್ಕಂಥದ್ದು, ನಂತರ ಬ್ರಹ್ಮ ಸಮಾಜ, ಆಮೇಲೆ ಪ್ರಾರ್ಥನಾ ಸಮಾಜ, ಇನ್ನು ಕೊನೆಯದಾಗಿ ಬರೋದು ರಾಮಕೃಷ್ಣ ಮಿಷನ್ ಆಗಿರ್ತದೆ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನನ್ನು 1897ರಲ್ಲಿ ಸ್ಥಾಪನೆ ಮಾಡ್ತಾರೆ. ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜವನ್ನು 1728ರಲ್ಲಿ ಸ್ಥಾಪನೆ ಮಾಡ್ತಾರೆ. ಆತ್ಮೀಯ ಸಭಾವನ್ನು 1714ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇನ್ನು ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು 1875ರಲ್ಲಿ ಮುಂಬೈಯಲ್ಲಿ ಸ್ಥಾಪನೆ ಮಾಡಿರ್ತಾರೆ. 7ನೇ ಪ್ರಶ್ನೆ, ಬ್ರಹ್ಮ ಸಮಾಜಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ? ಆಯ್ಕೆಗಳನ್ನು ನೋಡ್ತಿದ್ದೀರಿ. ಅದು ಕಲ್ಕತ್ತಾದಲ್ಲಿ ಸ್ಥಾಪಿತವಾಯಿತು, ಅದು ಮೂರ್ತಿ ಪೂಜೆಗೆ ಪ್ರೋತ್ಸಾಹಿಸಿತು, ಅದು ಒಂದೇ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇರಿಸಿತ್ತು, ಇನ್ನು ಡಿ ಅದರಲ್ಲಿ ಎಲ್ಲ ಜಾತಿ ಧರ್ಮಗಳಿದ್ದವು. ಸೊ ಇದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಂತಂದರೆ ಅದು ಮೂರ್ತಿ ಪೂಜೆಗೆ ಪ್ರೋತ್ಸಾಹಿಸುತ್ತೆ ಅನ್ನೋದು ಸರಿಯಾಗಿರಲಿಲ್ಲ. ಮುಂದಿನ ಪ್ರಶ್ನೆ, ಡ್ಯಾಶ್ರಲ್ಲಿ ನಡೆದ ಜಾಗತಿಕ ಧಾರ್ಮಿಕ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಭಾಗವಹಿಸಿದ್ರು. ಸೊ ಸರಿಯಾದ ಉತ್ತರ ಇದರಲ್ಲಿ ಚಿಕಾಗೋ ಆಗಿರುತ್ತೆ ಗೆಳೆಯರೆ. ಅಮೆರಿಕದ ಚಿಕಾಗೋದಲ್ಲಿ ನಡೆದಂಥ ವಿಶ್ವಧರ್ಮ ಸಮ್ಮೇಳನ. 4ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಸ್ವಾಮಿ ದಯಾನಂದ ಸರಸ್ವತಿ ಅವರ ಅನುಯಾಯಿ ಅಲ್ಲ? ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಸ್ವಾಮಿ ಅಭೇದಾನಂದನ ಆಗಿರ್ತಾರೆ. ಓಕೆನಾ? ಇವರು ದಯಾನಂದ ಸರಸ್ವತಿಯವರ ಅನುಯಾಯಿ ಆಗಿರೋದಿಲ್ಲ. ಇನ್ನು ಲಾಲಾ ಹಂಸರಾಜ್, ಸ್ವಾಮಿ ಶುದ್ಧಾನಂದ, ಇನ್ನು ಲಾಲಾ ಲಜಪತ್ ರಾಯ್ ಇವರೆಲ್ಲರೂ ಕೂಡ ಸ್ವಾಮಿ ದಯಾನಂದ ಸರಸ್ವತಿಯವರ ಅನುಯಾಯಿ ಆಗಿರ್ತಾರೆ. ಇವರು ಮಾತ್ರ ಅಲ್ಲ, ಸ್ವಾಮಿ ಅಭೇದಾನಂದರು ಅಲ್ಲ. ವೇದಗಳ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಶುದ್ಧೀಕರಿಸಲು ಪ್ರಯತ್ನಿಸಿದಂಥವ್ರು ಇವರಾಗಿದ್ದರು. ಯಾರು? ದಯಾನಂದ ಸರಸ್ವತಿಯವರು. ಇನ್ನು ಇವರು 1724ರಲ್ಲಿ ಗುಜರಾತಿನ ತಂಕಾರ್ ಗ್ರಾಮದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರ್ತಾರೆ. ಇವರ ತಂದೆ ಅಂಬಶಂಕರ ತಿವಾರಿ ಅಂತೇಳಿ, ತಾಯಿ ಅಮೃತಾಬಾಯಿ. ಮುಂದಿನ ಪ್ರಶ್ನೆ ಗೆಳೆಯರೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ಆರ್ಯ ಸಮಾಜವು 1735ರಲ್ಲಿ ಸ್ಥಾಪಿಸಲ್ಪಟ್ಟು. 2, ಸಾಮಾಜಿಕ ಸುಧಾರಣಾ ಕಾರ್ಯಕ್ರಮಗಳಿಗೆ ವೇದಗಳನ್ನು ಆಧಾರವಾಗಿಟ್ಟುಕೊಳ್ಳುವುದನ್ನು ಲಾಲಾ ಲಜಪತ್ ರಾಯರು ವಿರೋಧಿಸಿದರು. 3, ಬ್ರಹ್ಮ ಸಮಾಜವು ಕೇಶವಚಂದ್ರ ಸೇನರ ನೇತೃತ್ವದಲ್ಲಿ ಮಹಿಳಾ ಶಿಕ್ಷಣದ ಪರವಾಗಿ ಚಳುವಳಿಯನ್ನು ನಡೆಸಿತು ಅನ್ನುವಂಥದ್ದು. ಇನ್ನು 4ನೇದಾಗಿ, ನಿರಾಶ್ರಿತರಾಗಿ ಕೆಲಸ ಮಾಡಲು ವಿನೋಬಾ ಭಾವೆಯವರು ಸರ್ವೋದಯ ಸಮಾಜವನ್ನು ಸ್ಥಾಪಿಸಿದರು ಅನ್ನುವಂಥದ್ದು. ಹಾಗಾದರೆ ಈ ಮೇಲಿನ ಹೇಳಿಕೆಗಳು ಯಾವುದು ಸರಿ ಅನ್ನೋದನ್ನು ಈ ಆಯ್ಕೆಗಳ ಮೂಲಕ ಗುರುತಿಸಿ ಗೆಳೆಯರೆ. ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಅದು ಆಪ್ಷನ್ ಡಿ ಆಗಿರುತ್ತೆ ಗೆಳೆಯರೆ. 3 ಮತ್ತು 4 ಮಾತ್ರ ಸರಿ. ಬ್ರಹ್ಮ ಸಮಾಜವು ಕೇಶವ ಚಂದ್ರ ಸೇನರ ನೇತೃತ್ವದಲ್ಲಿ ಮಹಿಳಾ ಶಿಕ್ಷಣದ ಪರವಾಗಿ ಚಳವಳಿ ನಡೆಸ್ತಿರುವಂತಕ್ಕಂಥದ್ದು, ಮತ್ತು ನಿರಾಶ್ರಿತರಿಗಾಗಿ ಕೆಲಸ ಮಾಡಲು ವಿನೋಬಾ ಭಾವೆ ಅವರು ಸರ್ವೋದಯ ಸಮಾಜವನ್ನು ಸ್ಥಾಪಿಸಿದರು ಅನ್ನತಕ್ಕಂಥದ್ದು. ಇವೆರಡು ಮಾತ್ರ ಸರಿಯಾಗಿರ್ತವೆ. ಆಪ್ಷನ್ ಡಿ ಸರಿಯಾದ ಆಯ್ಕೆಯಾಗಿರುತ್ತೆ. ಇಲ್ಲಿ ಮುಂದಿನ ಪ್ರಶ್ನೆ, ಭಾರತದ ಪ್ರಪ್ರಥಮ ಮಹಿಳಾ ವಿಶ್ವವಿದ್ಯಾಲಯದ ಸ್ಥಾಪಕರು ಯಾರು? ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಡಿ ಕೆ ಕರ್ವೆ ಅವರಾಗಿರ್ತಾರೆ. ಸ್ತ್ರೀಯರ ಸರ್ವಾಂಗೀಣ ಉದ್ಧಾರದ ಉದ್ದೇಶಕ್ಕಾಗಿ ಮಹಿಳಾ ವಿಶ್ವವಿದ್ಯಾಲಯವನ್ನು ಇವರು ಸ್ಥಾಪನೆ ಮಾಡ್ತಾರೆ. 7ನೇ ಪ್ರಶ್ನೆ, ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಇದಾವೆ, ಇವುಗಳನ್ನು ಹೊಂದಿಸಿ ಬರೀಬೇಕು ಗೆಳೆಯರೆ. ಪಟ್ಟಿ 1ರಲ್ಲಿ ಸಂವಾದ ಕೊಮ್ಮುದಿ, ಅಮೃತ ಬಜಾರ್ ಪತ್ರಿಕೆ, ದಿ ಹಿಂದೂ, ಇಂಡಿಯನ್ ಮಿರರ್ ಎಂಬಂತಹ ಪತ್ರಿಕೆಗಳನ್ನ ನೋಡ್ತಾ ಇದ್ದೀವಿ. ಪಟ್ಟಿ 7ರಲ್ಲಿ ಶಿಶ್ ಕುಮಾರ್ ಘೋಷ್ ಅನ್ನುವಂಥರು, ದೇವೇಂದ್ರ ಠಾಕೂರ್, ರಾಮ್ ಮನೋಹರ್ ರಾಯ್, ಇನ್ನು ವೀರ್ ರಾಘವಾಚಾರಿ ಇವರನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ಸರಿಯಾದ ಹೊಂದಾಣಿಕೆ ಯಾರು ಈ ಒಂದು ಪತ್ರಿಕೆಗಳನ್ನು ಪ್ರಾರಂಭಿಸ್ತಾರೋ ಅಂತಂದರೆ ಅದು ಆಪ್ಷನ್ ಎ ಆಗಿರುತ್ತೆ ಗೆಳೆಯರೆ. ಆಪ್ಷನ್ ಎ, ಸಂವಾದ ಕೌಮುದಿ ರಾಜಾರಾಮ್ ಮೋಹನ್ ರಾಯರದು. ಇನ್ನು ಅಮೃತ ಬಜಾರ್ ಪತ್ರಿಕೆ ಅಂತಕ್ಕಂಥದ್ದು ಏನಿದೆ, ಇದು ಶಿಶ್ ಕುಮಾರ್ ಘೋಷ್ ಅಂತಕ್ಕಂಥವ್ರದ್ದು. ಇನ್ನು ದಿ ಹಿಂದೂ, ಇದು ವೀರ್ ರಾಘವಾಚಾರ್ ಅವರದು. ಇನ್ನು ಇಂಡಿಯನ್ ಮಿರರ್ ಅಂತಕ್ಕಂಥದ್ದು ದೇವೇಂದ್ರನಾಥ್ ಟಾಗೋರ್ ಅವರು ಪ್ರಾರಂಭಿಸಿರ್ತಾರೆ. 8ನೇ ಪ್ರಶ್ನೆ, ಇಲ್ಲಿ ಹೊಂದಿಸಿ ಬರೀಬೇಕು. ಪಟ್ಟಿ 1 ಮತ್ತು ಪಟ್ಟಿ 2 ನೀಡಲಾಗದ ಸ್ವಾಭಿಮಾನ ಚಳವಳಿ, ನಾಯರ್ ಚಳವಳಿ, ಮಹರ್ ಚಳವಳಿ ಮತ್ತು ಮಹಿಷ್ ಚಳವಳಿ ಇದೆ. ಸೊ ಇಲ್ಲಿ ಎಲ್ಲಿ ನಡೀತು ಅನ್ನತಕ್ಕಂಥದ್ದು, ಮಹಾರಾಷ್ಟ್ರ, ತಮಿಳುನಾಡು, ತಿರುವಾಂಕೂರ್ ಮತ್ತು ಬಂಗಾಳ.
ಹಾಗಾದ್ರೆ ಇವುಗಳಲ್ಲಿ ಸರಿಯಾದ ಆಯ್ಕೆ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ ಗೆಳೆಯರೆ. ಬಿ ಸರಿಯಾದ ಉತ್ತರ. ಸ್ವಾಭಿಮಾನ ಚಳವಳಿ ನಡೆದದ್ದು ತಮಿಳುನಾಡಿನಲ್ಲಿ, ನಾಯರ್ ಚಳವಳಿ ನಡೆದದ್ದು ತಿರುವಾಂಕೂರ್ನಲ್ಲಿ, ಮಹಾರ್ ಚಳವಳಿ ನಡೆದದ್ದು ಮಹಾರಾಷ್ಟ್ರದಲ್ಲಿ, ಇನ್ನು ಮಹಿಷ ಚಳವಳಿ ನಡೆದದ್ದು ಬಂಗಾಳದಲ್ಲಿ, ಪಶ್ಚಿಮ ಬಂಗಾಳ. ಇನ್ನು ಮುಂದಿನ ಪ್ರಶ್ನೆ, ಲಾರ್ಡ್ ಡಲ್ಹೌಸಿಯು ಒಂದು ಸುಧಾರಣೆಗಳಲ್ಲಿ ಈ ಕೆಳಗಿನ ಯಾವುದೂ ಸೇರಿರಲಿಲ್ಲ. ನಾಲ್ಕು ಆಯ್ಕೆಗಳನ್ನು ನೋಡ್ತಾ ಇದ್ದೀರಿ. ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ ಗೆಳೆಯರೆ. ಕಾರ್ಖಾನೆ ಕಾಯ್ದೆ ಜಾರಿ ಮತ್ತು ಕಾರ್ಮಿಕರ ಕಲ್ಯಾಣ ಸಾಧನೆ ಇದು ಮಾತ್ರ ಸೇರಿರುವುದಿಲ್ಲ, ಇನ್ನು ಉಳಿದಂಥ ಎಲ್ಲಗಳು ಕೂಡ ಸೇರಿರುತ್ತವೆ. ಮದ್ರಾಸ್, ಬಾಂಬೆ, ಕಲ್ಕತ್ತಾ ವಿವಿಗಳು, ತಾಂತ್ರಿಕ ಕಾಲೇಜು ಸ್ಥಾಪನೆ ಅಂತಕ್ಕಂಥದ್ದು, ರೈಲ್ವೆಗಳು ಮತ್ತು ಅಂಚೆ ತಂತಿ ನಿರ್ಮಾಣ ಅಂತಕ್ಕಂಥದ್ದು, ಇನ್ನು ಸಾರ್ವಜನಿಕ ಕಾಮಗಾರಿ ಇಲಾಖೆ ಸ್ಥಾಪನೆ ಇವೆಲ್ಲವುಗಳು ಕೂಡ ಸೇರಿರುತ್ತವೆ. ಇದು ಮಾತ್ರ ಆಗಿರುವುದಿಲ್ಲ, ಆಪ್ಷನ್ ಡಿ. ನಂತರದ ಪ್ರಶ್ನೆ, ವಿಧವಾ ವಿವಾಹ ಚಳವಳಿಯನ್ನು ಪ್ರಾರಂಭಿಸಿ ಯಾರು ಸ್ವತಃ ವಿಧವೆಯನ್ನೇ ತನ್ನ ಮಗನಿಗೆ ವಿವಾಹ ಮಾಡಿಸಿದರು? ನಾಲ್ಕು ಆಯ್ಕೆಗಳನ್ನು ನೋಡ್ತಿದ್ರಿ. ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಗೆಳೆಯರೆ ಅದು ಆಪ್ಷನ್ ಸಿ ಆಗಿರುತ್ತೆ, ದೇವೇಂದ್ರನಾಥ್ ಟ್ಯಾಗೂರ್ ಅನ್ನುವಂಥವರು. ಓಕೆನಾ? ಸೊ ಇಷ್ಟು ಪ್ರಶ್ನೆಗಳನ್ನು ನೋಡಿದ್ವಿ. ಭಾರತದ ಅತಿ ದೊಡ್ಡ ಕಲಿಕಾ ವೇದಿಕೆ ಅಂತಂದರೆ ಅನ್ಅಕಾಡೆಮಿ. ಅನ್ಅಕಾಡೆಮಿ ನೇರ ಒಂದು ಕಲಿಕಾ ಒಂದು ಸೌಕರ್ಯವನ್ನು ನಿಮಗೆ ಒದಗಿಸಿಕೊಡ್ತಾ ಇದೆ. ಹೇಗೆ ನೀವು ಆಫ್ಲೈನ್ ಕೋಚಿಂಗಲ್ಲಿ ಕೋಚಿಂಗನ್ನು ಪಡಿತೀರೋ ಅದೇ ರೀತಿಯಾಗಿ ಆನ್ಲೈನ್ ಮೂಲಕ ನೇರ ಅಂದರೆ ಲೈವ್ ಟೆಲಿಕಾಸ್ಟ್ ಮೂಲಕ ಸೊ ನೀವು ಕೋಚಿಂಗನ್ನು ಪಡಿಬೋದಾಗಿರ್ತದೆ ಗೆಳೆಯರೆ. ಸೊ ಇದ್ರ ಮೂಲಕ ಸಾಕಷ್ಟು ಮಾಹಿತಿಗಳನ್ನು ಪಡಿತೀರಾ. ನಿಮ್ಗೆ ಏನೇ ಡೌಟ್ಸ್ಗಳಿದ್ದರೂ ಕೂಡ ಅದನ್ನು ಪರಿಹರಿಸಲಾಗ್ತದೆ, ಹೌದಾ? ಸೊ ನೀವು ಜಾಯ್ನ್ ಆಗಬೇಕಾದ್ರೆ ಏನು ಮಾಡಬೇಕು, ನೀವು ಜಾಯ್ನ್ ಆಗಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಇಲ್ಲಿ ರಮೇಶ್ ಲೈವ್ ಅನ್ನುವಂಥ ರೆಫರಲ್ ಕೋಡನ್ನು ಬಳಸ್ಕೊಳ್ಳಿ ಗೆಳೆಯರೆ. ರಮೇಶ್ ಲೈವ್ ಅನ್ನುವಂಥ ರೆಫರಲ್ ಕೋಡನ್ನು ಬಳಸ್ಕೊಳ್ಳಿ, ನಿಮ್ಗೆ 10% ಕೂಡ ಸಿಗುತ್ತೆ, ಹೌದಾ? 10% ಡಿಸ್ಕೌಂಟ್ ಸಿಗುವಂಥದ್ದು. ಇನ್ನು ಹೇಗೆ ಜಾಯ್ನ್ ಆಗಬೇಕು ಅಂದರೆ, ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್ ಅಂತ ಇರುತ್ತೆ ಅಥವಾ ಕ್ಲಾಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಬರ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸಬ್ಸ್ಕ್ರಿಪ್ಷನ್ ಪೇಜ್ ಓಪನ್ ಆಗುತ್ತೆ. ನಿಮಗೆ ಯಾವ ಸಬ್ಸ್ಕ್ರಿಪ್ಷನ್ ಇಷ್ಟನೋ ಅದನ್ನು ಚೂಸ್ ಮಾಡ್ಕೊಳ್ಳಿ. 1 ಮಂತ್, 3 ಮಂತ್, 6 ಮಂತ್ ಯಾವ್ದು ಬೇಕೋ ಅದಿಷ್ಟು ಆಗ್ತದೋ ಅದನ್ನು ಚೂಸ್ ಮಾಡಿಕೊಂಡು ಕಂಟಿನ್ಯೂ ಬಟನ್ ಓದ್ಕೊಳ್ಳಿ. ಸೊ ಇಲ್ಲಿ ಎಂಟರ್ ರೆಫರಲ್ ಕೋಡ್ ಏನು ಕೇಳ್ತದಲ್ಲ, ನಾನು ಆಗಲೇ ಹೇಳಿದಂತೆ ಈ ಒಂದು ಕೋಡನ್ನು ಬಳಸ್ಕೊಳ್ಳಿ, ರಮೇಶ್ ಲೈವ್ ಅಂತಕ್ಕಂಥದ್ದನ್ನು. ಈ ರಮೇಶ್ ಲೈವ್ ಅನ್ನುವಂಥ ಕೋಡನ್ನು ನೀವು ಬಳಸ್ಕೊಂಡಾಗ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ನಂತರ ಏನು ಮಾಡಿ, ಅಪ್ಲೈ ಬಟನ್ನ ಹಾಕ್ಕೊಳ್ಳಿ. ಇಲ್ಲಿ ಕೋಡ್ ಹಾಕ್ಕೊಂಡು ಅಪ್ಲೈ ಬಟನ್ ಒತ್ತಿ, ಆವಾಗ 10% ಡಿಸ್ಕೌಂಟ್ ಆಗಿ ಇಲ್ಲಿ ನಿಮ್ಗೆ ಮಾಹಿತಿ ಸಿಗುತ್ತೆ. ಓಕೆನಾ? ಆಮೇಲೆ ಪ್ರೊಸೀಡ್ ಟು ಪೇಮೆಂಟ್ ಅನ್ನುವಂಥ ಬಟನ್ ಪ್ರೆಸ್ ಮಾಡಿ ನಿಮ್ಮ ಗೂಗಲ್ ಪೇ, ಪೇಟಿಎಮ್ ಅಥವಾ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಮೂಲಕ ಜಾಯ್ನ್ ಆಗ್ಬೋದು. EMI ಪೇಮೆಂಟ್ ಆಪ್ಷನ್ ಕೂಡ ಲಭ್ಯವಿದೆ. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ಜಾಯ್ನ್ ಆಗಿ, ಯಾರಿಗಾದರೂ ಗೊತ್ತಾಗಿಲ್ಲ ಅಂತಂದರೆ, ಯಾರಿಗಾದರೂ ಪರಿಚಯ ಗೊತ್ತಿರುವಂಥವ್ರ ಕಡೆ ಈ ಒಂದು EMI ಪೇಮೆಂಟ್ ಆಪ್ಷನ್ ಮೂಲಕ ಜಾಯ್ನ್ ಆಗ್ಬೋದು ಗೆಳೆಯರೆ. ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆಯಿತು ನಾನು ಭಾವಿಸ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಂಥ ಇನ್ನೂ ಹೊಸ ಹೊಸ ಒಂದು ವಿಡಿಯೋಗಳನ್ನು ನಿಮಗಾಗಿ ನಾನು ತರ್ತಾ ಇರ್ತೀನಿ. ಇನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಕೂಡ ಇರ್ತದೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.